ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಒಂದೇ ಒಂದು ಪೋಸ್ಟ್ನಿಂದಾಗಿ ದಶಕಗಳಿಂದ ಶಾಂತಿಯುತವಾಗಿದ್ದಂತಹ ಹುಬ್ಬಳ್ಳಿ ಇಂದು ಆತಂಕದಿಂದ ಕೂಡಿದೆ. ವೀಕ್ಷಕರೇ, ಮೊನ್ನೆ ರಾತ್ರಿ ಏನಾಗಿದೆ ಅನ್ನೋದು ಘಟನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ವಿವರವಾಗಿ ನೀಡ್ತೀನಿ. ಶನಿವಾರ ರಾತ್ರಿ ಅಂದರೆ ಸಂಜೆ 6 ಗಂಟೆಯ ಸುಮಾರಿಗೆ ಒಬ್ಬ ಹುಡುಗ, ಒಂದು ಹದಿಹರೆಯದ ಹುಡುಗ ಒಂದು ಪೋಸ್ಟನ್ನು ಹಾಕ್ತಾನೆ. ಇದರಿಂದ ಉದ್ರೇಕಗೊಂಡಂತಹ ಒಂದು ಕೋಮಿನ ಜನ ಈ ಭಾಗದಲ್ಲಿ, ನಾನೇನು ನಿಂತಿದ್ದೀನಿ ಈ ಭಾಗದಲ್ಲಿ ಬಂದು ಗಲಾಟೆಯನ್ನು ಮಾಡಿರುವಂಥದ್ದು. ನಾವಿವಾಗ ಹುಬ್ಬಳ್ಳಿಯಲ್ಲಿ ಗಲಾಟೆ ನಡೆದಂತಹ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ನಾನು ನಿಮಗೆ ಪೊಲೀಸ್ ಸ್ಟೇಷನನ್ನು ತೋರಿಸಿ ನಾನು ನಿಮ್ಗೆ ಒಂದಷ್ಟು ವಿವರವಾಗಿ ಹೇಳ್ತೀನಿ. ಈಗ ನೋಡ್ತಿದ್ದೀರಲ್ಲ ಪೊಲೀಸ್ ಸ್ಟೇಷನ್, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ. ಈ ಪೊಲೀಸ್ ಠಾಣೆಯ ಮೇಲೆಯೇ ಕಲ್ಲು ತೂರಾಟ ಆಗಿರುವಂಥದ್ದು. ವೀಕ್ಷಕರೇ, ಈ ನನ್ನ ಎಡಭಾಗದಲ್ಲಿ ನೀವು ನೋಡಬಹುದು ಮಸೀದಿ ಇದೆ. ಹಜರತ್ ಸೈಯದ್ ಫತೇಹ್ ಶಾ ಅಲಿ ಮಸೀದಿ ಹಾಗೂ ದರ್ಗಾ ಎರಡು ಒಟ್ಟಿಗೆ ಇದೆ. ಇಲ್ಲಿ ನಮಾಜನ್ನು ಮಾಡಿ ಒಂದಷ್ಟು ಜನ ಸೇರ್ತಾರೆ. ಇನ್ನೊಂದಷ್ಟು ಜನ ಏನು ಆ ಹುಡುಗನ ಅರೆಸ್ಟ್ ಮಾಡಿರ್ತಾರೆ, ಅವನ ವಿರುದ್ಧ FIR ದಾಖಲಾಗಿರುತ್ತೆ. ಅದನ್ನು ಪ್ರಶ್ನಿಸ್ತಾ ಇರ್ತಾರೆ, ಪ್ರತಿಭಟನೆ ನಡೆಸ್ತಾ ಇರ್ತಾರೆ, ಯಾಕೆ ಹುಡುಗ ಈ ರೀತಿಯಾಗಿ ಮಾಡ್ದ ಅಂತೇಳಿ ಆಕ್ರೋಶ ಭರಿತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ 1000 ರಿಂದ 1000ಕ್ಕಿಂತ ಹೆಚ್ಚು ಜನ ಏಕಾಏಕಿಯಾಗಿ ಜಮಾವಣೆ ಆಗ್ತಾರೆ. ಅದಾದ ನಂತರ ಪೊಲೀಸರು ಬಂದು FIR ಕಾಪಿಯನ್ನು ಕೂಡ ಅವರಿಗೆ ತೋರಿಸಿದ್ದಾರೆ. ಆದರೂ ಸಮಾಧಾನಗೊಂಡಿಲ್ಲ. ಹೀಗಾಗಿ ವಾದ ವಿವಾದ ಆಗ್ತಿರುವಂತಹ ಸಂದರ್ಭದಲ್ಲಿ ಲಾಠಿ ಬೀಸಲು ಪ್ರಾರಂಭಿಸಿದ್ದಾರೆ. ಆ ಸಂದರ್ಭದಲ್ಲಿ 4 ಕಡೆ ನೀವು ನೋಡಬಹುದು, ಈ ಸರ್ಕಲನ್ನು ನೋಡಬಹುದು. ಒಂದು ಆ ಭಾಗದಲ್ಲಿ, ಜೊತೆಗೆ ಈ ಒಂದು ಸರ್ಕಲ್ನಲ್ಲಿ ಏನು 3 ರಸ್ತೆಗಳು ಸೇರ್ತಾ ಇದೆ, ಆ 3 ರಸ್ತೆಗಳಲ್ಲೂ ಕೂಡ ಬಂದಿದ್ದಂತಹ ಜನರು ಚದುರಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಕಿಡಿಗೇಡಿಗಳು ಕಲ್ಲನ್ನು ಬೀಸಿರುವುದನ್ನು ನಾವು ದೃಶ್ಯಾವಳಿಗಳಲ್ಲಿ ಸಹ ಕಾಣಬಹುದು. ಇಲ್ಲಿ ಪ್ರಶ್ನೆ ಏನಂತ ಅಂದರೆ, ಕಲ್ಲು ಹೇಗೆ ಬಂತು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದವು. ಅದಕ್ಕೆ ಪೊಲೀಸ್ನವರೇ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲೇನು ಕಲ್ಲುಗಳನ್ನು ನೀವು ನೋಡಬಹುದು, ಈ ರೀತಿಯಾಗಿ ಚರಂಡಿಗಳಿಗೆ ಏನು ಕಲ್ಲುಗಳನ್ನು ಹಾಕಿರ್ತಾರೆ, ಈ ಕಲ್ಲುಗಳನ್ನು ಒಂದ್ರ ಮೇಲೆ ಒಂದು ಹಾಕಿ ಅದನ್ನು ಜಜ್ಜಿ ಪುಡಿ ಪುಡಿ ಮಾಡಿಕೊಂಡು ಆ ಬಿಡಿಭಾಗದ ಕಲ್ಲುಗಳನ್ನು ಬೀಸಿ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಪೊಲೀಸವರೇ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಇಲ್ಲಿಂದ ಚದುರಿದಂತಹ ನಂತರ ಒಂದು ಭಾಗದಿಂದ ಈ ಒಂದು ಗಲಾಟೆ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದ್ದಂತಹ ಪೊಲೀಸ್ ಹಾಗೂ ಏನು ಇನ್ಸ್ಪೆಕ್ಟರ್ ಹಾಗೂ ಅವರ ಡ್ರೈವರ್ ಮೇಲೆ, ಅಂದರೆ ಆ ಒಂದು ಗಾಡಿ ಮೇಲೆ ಹಲ್ಲೆ ಆಗಿರುವಂತಹದ್ದು. ಇದಿಷ್ಟು ನಡೆದಿರುವಂತಹ ಘಟನೆ. ಇದು ಪೂರ್ವ ನಿಯೋಜಿತ ಸಂಚು ಅಂಥೇಳಿ ಸಾಕಷ್ಟು ಜನ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ. ಇದು ಪೂರ್ವ ನಿಯೋಜಿತ ಸಂಚಲ್ಲ, ಆಕಸ್ಮಿಕವಾಗಿರುವಂತಹ ಘಟನೆ ಅಂತಲೇ ಹೇಳ್ತಿದ್ದಾರೆ. ಆದರೆ ಕಾನೂನನ್ನು ಕೈಗೆತ್ತಿಕೊಂಡಿರುವಂತಹದ್ದು ಅದು ತಪ್ಪು ಸರಿ ಅಂತೇಳಿ, ತಪ್ಪು ಅಂತಲೇ ಎಲ್ಲರೂ ಅಭಿಪ್ರಾಯವನ್ನು ಪಡ್ತಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಚರ್ಚೆಗಳು ನಿನ್ನೆಯಿಂದ ಮಾಧ್ಯಮಗಳಲ್ಲಿ ನೀವೆಲ್ಲರೂ ನೋಡ್ತಿದ್ದೀರಾ. ಹಾಗಾದರೆ ರಿಯಾಲಿಟಿ ಏನು, ಇಲ್ಲಿನ ಜನ ಏನು ಹೇಳ್ತಾರೆ, ಇಲ್ಲಿನ ಜನ ಏನು ಅಭಿಪ್ರಾಯ ಪಡ್ತಾರೆ? ಯಾಕಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ದಶಕಗಳಿಂದ ಎಲ್ಲೂ ಕಂಡಿಲ್ಲ. ಇಲ್ಲೆಲ್ಲರೂ ತುಂಬಾ ಅನ್ಯೂನ್ಯತೆಯಿಂದ ಬಾಳಿ ಬದುಕ್ತಾ ಇದ್ದಾರೆ. ನೀವು ನೋಡಬಹುದು, ನನ್ನ ಹಿಂಭಾಗದಲ್ಲಿ ಈಗೇನು ನಾನು ಮಾತಾಡ್ತಿದ್ದೀನಿ, ನನ್ನ ಹಿಂಭಾಗದಲ್ಲಿ ಒಂದಷ್ಟು 100 ಮೀಟರ್ ದೂರದಲ್ಲಿ ನಾನು ವಿಜುವಲ್ಗಳಲ್ಲಿ ತೋರಿಸ್ತೇನೆ ನೋಡಿ. ಅಲ್ಲಿ ಹನುಮ ದೇವಸ್ಥಾನ ಇದೆ, ಹನುಮನ ದೇವಸ್ಥಾನ ಇದೆ. ಅದರ ಪಕ್ಕನೇ ಮಸೀದಿನೂ ಇದೆ. ಈ ಒಂದು ಏನು ಪೊಲೀಸ್ ಸ್ಟೇಷನ್ ಇದೆ, ಅದರ ಹಿಂದೆನೂ ಕೂಡ ದೇವಾಲಯ ಇದೆ. ಇಲ್ಲೂ ಇದ್ರ ಸುತ್ತಮುತ್ತ ದೇವಾಲಯಗಳಿದ್ದಾವೆ, ಸುತ್ತಮುತ್ತ ಮಸೀದಿಗಳಿದೆ. ಒಂದೊಂದು 100 ಮೀಟರ್ಗೂ ಒಂದೊಂದು ಮಸೀದಿ. ಅಲ್ಲೂ ಒಂದು ಮಿನಾರ್ ಕಾಣ್ತಿದೆ ನೋಡಿ ಮಸೀದಿದು. ಮಸೀದಿ ಇದೆ, ದೇವಾಲಯಗಳಿದೆ, ಅಕ್ಕಪಕ್ಕದಲ್ಲೇ ದೇವಾಲಯ ಮಸೀದಿ ಇದೆ. ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಿರಲಿಲ್ಲ. ಮೊನ್ನೆ ಕೂಡ ಹನುಮ ಜಯಂತಿ ನಡೆದಿದೆ, ಇಡೀ ದಿನ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಆದರೆ ಒಂದೇ ಒಂದು ಪ್ರಚೋದನಾತ್ಮಕ ಪೋಸ್ಟ್ನಿಂದಾಗಿ ಈ ರೀತಿಯಾಗಿ ಇವತ್ತು ಅಶಾಂತಿಯ ಬೀಡು ಅಂತಲೇ ಕರೆಯುವ ರೀತಿಯಲ್ಲಿ ಇವತ್ತು ಹುಬ್ಬಳ್ಳಿ ಬಿಂಬಿತವಾಗ್ತಾ ಇದೆ. ಆದರೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಂಡ್ರೆ, ಕಾನೂನು ಸುವ್ಯವಸ್ಥೆ ಬಿಗಿಯಾಗಿ ಜಾರಿ ಮಾಡಿದ್ರೆ ಈ ನಾಡು ಇದೇ ರೀತಿಯಾಗಿ ಶಾಂತಿ ಸೌಹಾರ್ದತೆಯ ಬೀಡಾಗಿಯೇ ಇರುತ್ತೆ.